2020 ಕೊನೆಯಲ್ಲಿ ಇಸ್ರೋ ಆದಿತ್ಯ L1 ಸ್ಯಾಟಲೈಟ್ನ ಲಾಂಚ್ ಮಾಡಲು ಹೊರಟಿದೆ. ಈ ಆದಿತ್ಯ L1 ಸ್ಯಾಟಲೈಟ್ ಮಿಷನ್ ಇಸ್ರೋ ಹ್ಯಾಲೋ ಕಕ್ಷೆಯಲ್ಲಿ ಅಂದರೆ ಹ್ಯಾಲೋ ಆರ್ಬಿಟ್ನಲ್ಲಿ ಈ ಉಪಗ್ರಹವನ್ನು ಅಂದರೆ ಸ್ಯಾಟಲೈಟ್ನ ಇರಿಸಿ ನಂತರ ಸೂರ್ಯನ ಕರೋನವನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡುತ್ತೆ. ಈ ಸ್ಯಾಟಲೈಟ್ ನಮ್ಮ ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿರುವ L1 ಪಾಯಿಂಟಿನ ಸುತ್ತಲಿನ ಹ್ಯಾಲೋ ಕಕ್ಷೆಯಲ್ಲಿ ಇಡಲಾಗುತ್ತೆ. ಈ 1500 ಕೆಜಿ ಸ್ಯಾಟಲೈಟ್ 7 ಸೈನ್ಸ್ ಪೇಲೋಡ್ಸ್ನ ಕ್ಯಾರಿ ಮಾಡುತ್ತೆ. ಅದು ವಿಸಿಬಲ್ ಎಮಿಷನ್ ಲೈನ್ ಕರೋನಾಗ್ರಾಫ್, ಸೋಲಾರ್ ಅಲ್ಟ್ರಾವೆಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್, ಆದಿತ್ಯ ಸೋಲಾರ್ ವಿಂಡ್ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್, ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್ ಫಾರ್ ಆದಿತ್ಯ, ಸೋಲಾರ್ ಲೋ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್, ಹೈ ಎನರ್ಜಿ L1 ಆರ್ಬಿಟಿಂಗ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಮತ್ತು ಮ್ಯಾಗ್ನೆಟೋಮೀಟರ್. ಹಾಗೆ ಸೋಲಾರ್ ಫಿಸಿಕ್ಸ್ ಅಲ್ಲಿ ಒಂದು ಮೇಜರ್ ಅನ್ಸಾಲ್ವ್ಡ್ ಇಶ್ಯೂ ಏನಂದ್ರೆ ಸೂರ್ಯನ ಅಪ್ಪರ್ ಅಟ್ಮಾಸ್ಫಿಯರ್ ಅಲ್ಲಿ ತಾಪಮಾನ ಸುಮಾರು 10 ಲಕ್ಷ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಆದರೆ ಸೂರ್ಯನ ಲೋವರ್ ಅಟ್ಮಾಸ್ಫಿಯರಿನ ತಾಪಮಾನವು ಕೇವಲ 5730 ಡಿಗ್ರಿ ಮಾತ್ರ ಇರುತ್ತೆ. ಈ ಥರ ಸೂರ್ಯನಕ್ಕಿಂತ ಸೂರ್ಯನ 1,00,000 ಕಿಲೋಮೀಟರ್ಸ್ ದೂರದಲ್ಲಿ ಇಷ್ಟೊಂದು ಟೆಂಪರೇಚರ್ ಇರೋದಕ್ಕೆ ಕಾರಣ ಏನು ಅಂತ ಈ ಆದಿತ್ಯ L1 ಸ್ಯಾಟಲೈಟ್ ಅದನ್ನು ಸಹ ಸ್ಟಡಿ ಮಾಡುತ್ತೆ. ಇಸ್ರೋ 2021 ಇಸ್ರೋ ಗಗನಯಾನ್ ಮಿಷನ್ನ ಲಾಂಚ್ ಮಾಡಲಿದೆ. ಗಗನಯಾನ್ 2-3 ಗಗನಯಾತ್ರಿಗಳನ್ನು ಅಂದರೆ ಆಸ್ಟ್ರೋನಾಟ್ಸ್ನ ಕ್ಯಾರಿ ಮಾಡುತ್ತೆ ಮತ್ತು ಈ ಗಗನಯಾನ್ 400 ಕಿಲೋಮೀಟರ್ ಎತ್ತರವನ್ನು ತಲುಪಲಿದೆ. ಇದು 7 ದಿನಗಳವರೆಗೆ ಭೂಮಿಯನ್ನು ಪರಿಭ್ರಮಿಸುತ್ತೆ. ಹಾಗೆ ಇದು ಸ್ಪೇಸಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡಿ ನಂತರ ಭೂಮಿಗೆ ಮರಳುತ್ತೆ. 2023 ಇಸ್ರೋ ಶುಕ್ರಯಾನ್ 1 ಮಿಷನ್ನ ಪ್ರಾರಂಭಿಸುತ್ತೆ. ಇದು 1,00,000 ಕಿಲೋಮೀಟರ್ಸ್ ಪ್ರಯಾಣಿಸುತ್ತೆ. ಹಂಗೆ ಇದು ಶುಕ್ರ ಗ್ರಹವನ್ನ ಅಂದ್ರೆ ವೀನಸ್ಗೆ ತಲುಪುತ್ತೆ. ಇದು ಶುಕ್ರ ಗ್ರಹ ಹತ್ತಿರದಲ್ಲಿ ಪರಿಭ್ರಮಿಸುತ್ತೆ ಮತ್ತು ಇದು ಅದರ ಸರ್ಫೇಸ್ ಮತ್ತು ಅಟ್ಮಾಸ್ಫಿಯರ್ನ ಅಧ್ಯಯನ ಮಾಡುತ್ತೆ. 2024 ಚಂದ್ರಯಾನ್ 2 ಪಾರ್ಷಿಯಲ್ ಫೇಲೂರ್ ನಂತರ ಇಸ್ರೋ ಮತ್ತು ಜಾಕ್ಸಾ ಚಂದ್ರಯಾನ್ 3 ಅನ್ನ ಪ್ರಾರಂಭಿಸಲಿದ್ದು ಇದು ಚಂದ್ರನ ದಕ್ಷಿಣ ದ್ರವದಲ್ಲಿ ಅಂದ್ರೆ ಸೌತ್ ಪೋಲ್ ಅಲ್ಲಿ ಇಳಿಯುತ್ತೆ ಮತ್ತು ಚಂದ್ರನ ಭೌಗೋಳಿಕತೆಯನ್ನ ಅಂದ್ರೆ ಜಿಯೋಗ್ರಫಿನ ಅಧ್ಯಯನ ಮಾಡುತ್ತೆ. 2025 ಹೊತ್ತಿಗೆ ಇಸ್ರೋ ತನ್ನದೇ ಆದ ಒಂದು ಓನ್ ಸ್ಪೇಸ್ ಸ್ಟೇಷನ್ನ ತಯಾರಿಸಲು ಪ್ಲಾನ್ ಮಾಡ್ತಾ ಇದೆ. ಅದು ನಮ್ಮ ಭೂಮಿಯ ಸುತ್ತ ಪರಿಭ್ರಮಿಸುತ್ತೆ ಮತ್ತು ಅದು ಸ್ಪೇಸ್ ರಿಸರ್ಚ್ ನಡೆಸಲು ಸಹಾಯ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.